ಜಿಲ್ಲೆಗಳಲ್ಲಿ ಹಾವೇರಿ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆಯಲ್ಲಿ ಎಲ್ಲೆಲ್ಲ ಕಬ್ಬು ಬೆಳೀತಾರೆ, ಎಲ್ಲ ಕಡೆ ಎಲ್ಲಿ ಪ್ರವಾಹ ಬಂದಿದೆ ಅಲ್ಲೆಲ್ಲ ಕಬ್ಬು ನೆಲಸಮ ಆಗ್ಬಿಟ್ಟಿದೆ. ನೆಲಸಮ ಈಗ ಅವರಿಗೆ ಒಂದು ಹೆಕ್ಟೇರ್ಗೆ, ಅದು ಒಂದು ಎಕರೆಗಲ್ಲ, ಒಂದು ಹೆಕ್ಟೇರ್ಗೆ ಅಂದರೆ 2.5 ಎಕರೆ, ಒಂದು ಹೆಕ್ಟೇರ್ಗೆ 13,500 ರೂಪಾಯಿ ನಾರಮ್ಸ್ನಲ್ಲಿದೆ. ಎನ್ ಡಿ ಆರ್ ಎಫ್ ನಾರಮ್ಸ್ನಲ್ಲಿದೆ. ಅದು ಯಾವುದೋ ಹಿಂದೆ ಮಾಡಿದ್ದದು, ಅದು ಈ ಹೊಸದೇನಲ್ಲ ಅದು. ಆಮೇಲೆ ಕುಸ್ಕಿ ಜಮೀನಿಗೆ 6,800 ರೂಪಾಯಿ ಇದೆ ಒಂದು ಹೆಕ್ಟೇರ್ಗೆ. ಮತ್ತು 2 ಹೆಕ್ಟೇರ್ಗಿಂತ ಜಾಸ್ತಿ ಕೊಡಲ್ಲ. 2 ಹೆಕ್ಟೇರ್ ನೀವು ಎಷ್ಟೆಕರೆ ಯಾರು ಸೌದಿಯವರೇ, ನೀವು 80 ಎಕರೆ ಇದೆ ನಮಗೆ 80 ಲಕ್ಷ ಕೊಡಬೇಕು ಅಂತಿದ್ರಲ್ಲ, ನಿಮಗೆ ಕೊಡದೆ 2 ಹೆಕ್ಟೇರ್ಗೆ ಅಷ್ಟೆಲ್ಲ ಕೊಡ್ತಾರೆ, ಎಲ್ರಿ ಕೊಡ್ತಾರೆ ನಿಮಗೆ? ಅವತ್ತೇನಾಯ್ತಂದ್ರೆ ಅಲ್ಲ, ಏನಾರ ಆಗ್ಲಪ್ಪ, ನೀವು 100 ಎಕರೆ ಇಟ್ಕೊಂಡಿದ್ರು, ನಂದೇನು ತಕರಾರಿಲ್ಲ. ಮಾಧ್ಯಮದಲ್ಲಿ ಬೇರೆ ಬೇರೆ ತರದಿಂದ ಬಂದಿದ್ದೆ, ಅದಕ್ಕೆ ಸ್ಪಷ್ಟಪಡಿಸ್ತೀನಿ ನಾನು. ಅಲ್ಲ, ರಿಪೋರ್ಟ್ ಆಗಿರೋದು ಹೇಳ್ತಾ ಇದ್ದೀನಿ ನಾನು. ಅದೇ ರಿಪೋರ್ಟ್ ಆಗಿದ್ದರೆ ಪತ್ರಿಕೆಯಲ್ಲಿ ಬಂದಿರೋದು, ಮಾಧ್ಯಮದಲ್ಲಿ ಅನೇಕ ಕಡೆ ಬಂದಿರತಕ್ಕಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾಂ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ, ಅನೇಕ ಕಡೆ ನಾವು ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂಘಟನೆಯವರು ಬಂದು ನನಗೆ ಅತು ಮನವಿಗಳನ್ನು ಕೊಡ್ತಾಯಿದ್ರು. ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘದವರು ಬೇರೆದವರು ಬಂದು ಮನವಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಭಾಳ ಬೇಕಾದಿರ್ತಕ್ಕಂಥ ಒಬ್ಬ ರೈತ ಸಂಘದ ಮುಖಂಡ, ನೀವು 1 ಲಕ್ಷಕ್ಕೆ ಮಾಡಿಸ್ಬೇಕು, 1 ಎಕರೆಗೆ 1 ಎಕರೆಗೆ 1 ಲಕ್ಷ ಮಾಡಿದರೆ ಎಲ್ರಿಗೂ ಸರಿ ಆಗ್ತದೆ ಅಂತಂದ್ರೆ, ಹೌದಪ್ಪ, ನಂದೂ 80 ಎಕರೆ, ನಮ್ಮ ಕುಟುಂಬದ 80 ಎಕರೆ ಕಬ್ಬು ಮುಣಿಗಿದೆ, ನನಗೂ ಕೂಡ 80 ಲಕ್ಷ ಬರ್ತದೆ ಬಿಡಿ, ನೋಡೋಣ ಸರ್ಕಾರದ ನಿಯಮಗಳನ್ನು ನೋಡ್ಬೇಕಾಗ್ತದೆ ಅಂತೇಳಿ ಅವನು ಜನರೂಢಿ ಮಾಡಿದ್ದು ಹೊರಗಡೆ ಅದು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ಅಂದರೆ ನನಗೆ 1 80 ಲಕ್ಷ ಬೀಡಿದ್ದಾರೆ ಅಂಥೇಳಿ ಅದು ಭಾಳ ಕಡೆ ಪತ್ರಿಕೆಯಲ್ಲಿ ಅಲ್ಲಿ ಬಂತದು. ಅಂದರೆ ಎಕರೆ ವೈಸ್ ಇಷ್ಟು ನಿರ್ಣಯ ಆದಾಗ ನನಗೂ ಬರ್ತದೆ, ಅದರದೇನು ತೊಂದರೆ ಇಲ್ಲಪ್ಪ ಅಂತ ನಾನು ಹೇಳಿದ್ದೆ ಅಷ್ಟೇ. ನಿಮ್ಗೆ 80 ಲಕ್ಷ ಸರಿ, 80 ಎಕರೆನಲ್ಲಿ ಕಬ್ಬು ಬೆಳೆದಿದ್ರಿ ಅಂತ ಗೊತ್ತಾಯ್ತಲ್ಲ ನಮಗೆ, ಅದು ಗೊತ್ತೇ ಇರಲಿಲ್ಲ ನಮಗೆ. ಅದು ಕಡಿಮೆ ಹೇಳಿರ್ಬೇಕು, ಇನ್ನೂ ಜಾಸ್ತಿ ಇದ್ರೂ ಇರಬೇಕು. ನೀವು ಹೇಳೋದು ಸಿಲಿಂಗೇನೆ ಯಾಕ್ಟದೊಳಗೆ ಹೆಂಗೆ ಪಾರಾದಿ ಅಂತ ಕೇಳೋದು ಇಂಡೈರೆಕ್ಟ್ ಹಿಂಗೆ ಕೇಳ್ತಾ ಇದ್ದೀರ ಅಷ್ಟೇ. ಮನೆ ಅಧ್ಯಕ್ಷರೇ, ಐ ಡೋಂಟ್ ನೋ, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಿಮ್ಗೆ ಅಪ್ಲೈ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಟ್ಟು ಕುಟುಂಬ ಮನೆ ಅಧ್ಯಕ್ಷರೇ, ಸೊ ಅವರೇ ಹೇಳಿದ್ರು ರೈತರು 1 ಎಕರೆಗೆ 1 ಲಕ್ಷ ರೂಪಾಯಿ ಕೇಳ್ತಾರೆ. ನೀವು ಎಷ್ಟೇ ಎಕರೆ ಇಟ್ಕೊಂಡಿದ್ರು ಕೂಡ 2 ಹೆಕ್ಟೇರ್ಗೆ ಮಾತ್ರ ಕೊಡೋದು. ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ 5 ಎಕರೆ, 2 ಹೆಕ್ಟೇರ್ ಅಂತಂದರೆ 5 ಎಕರೆಗೆ ಮಾತ್ರ ಕೊಡೋದು. ಅದು ಕುಸ್ಕಿ ಜಮೀನಾಗಲಿ ತರಿ ಜಮೀನಾಗಲಿ ನೀವು ಏನೇ ಬೆಳೆದಿರಲಿ 2 ಹೆಕ್ಟೇರ್ ಮಾತ್ರ ಕೊಡೋದು. ಅದು ತರಿ ಜಮೀನಿಗೆ 13,500, ಕುಸ್ಕಿ ಜಮೀನಿಗೆ 6,800 ಹೆಕ್ಟೇರ್ಗೆ 2.5 ಎಕರೆಗೆ. ಹಾಂ ಅಷ್ಟೇ, 13,500 ಅಂತ ಆಯಿತು 1 ಹೆಕ್ಟೇರ್ಗೆ 2.5 ಎಕರೆಗೆ.